ರೆಬೆಲ್ ಸ್ಟಾರ್ ಮಂಡ್ಯದ ಗಂಡು ಜಲೀಲಾ ನಮ್ ಎಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ನವೆಂಬರ್ 24ನೇ ತಾರೀಕು ಅನಾರೋಗ್ಯದಿಂದ ಅಂಬರೀಷ್ ಅವರು ವಿಧಿವಶರಾದ್ರು. ಅವರ ಅಂತ್ಯಕ್ರಿಯೆ ಕಂಠೀರವ ಸ್ಟುಡಿಯೋದಲ್ಲಿ ನಿನ್ನೆ ಶಾಸ್ತ್ರೋಕ್ತವಾಗಿ ನಡೆದಿದೆ. ಅಂಬರೀಷ್ ಅವರ ಅಂತ್ಯಕ್ರಿಯೆಯ ಉಸ್ತುವಾರಿ ವಹಿಸಿಕೊಂಡಿರೋ ಯಶ್ ಒಂದು ಕೆಲಸ ಮಾಡ್ತಾರೆ, ಅದುವೇ ಅಂಬರೀಷ್ ಪಾರ್ಥಿವ ಶರೀರದ ವಿಡಿಯೋ ಮಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಆದ್ರೆ ಯಶ್ ಯಾಕೆ ರೀತಿ ಮಾಡಿದ್ರು ಅದು ತುಂಬಾ ಜನ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಅವರು ಅಂಬಿ ಅವರ ವಿಡಿಯೋ ಅಥವಾ ಫೋಟೋ ತೆಗೆದಿದ್ದಾರೆ ಅಂತ ಕಾಣಿಸ್ತಾ ಇದೆ, ಆದ್ರೆ ಅದರ ಅಸಲಿ ಕಾರಣನೇ ಬೇರೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಅಂಬರೀಷ್ ಅವರ ಪಾರ್ಥಿವ ಶರೀರವನ್ನ ವಿಡಿಯೋ ಮಾಡಿಲ್ಲ, ಬದಲಾಗಿ ಫೋಟೋ ತೆಕ್ಕೊಂಡಿದ್ದಾರೆ ಅಂಡ್ ವಿಡಿಯೋ ಕಾಲ್ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ನಿಜವಾದ ಕಾರಣ ಏನಪ್ಪಾ ಅಂದ್ರೆ, ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ರಾಧಿಕಾ ಪಂಡಿತ್ ಅವರಿಬ್ಬರಿಗೂ ಸಾಕಷ್ಟು ಪ್ರೀತಿ ಪಾತ್ರರಾಗಿದ್ರು. ರಾಧಿಕಾ ಪಂಡಿತ್ ಅಂತೂ ಅಂಬರೀಷ್ ಅವ್ರನ್ನ ಪ್ರೀತಿಯಿಂದ ಅಂಬಿ ಅಂಕಲ್ ಅಂಬಿ ಮಾಮಾ ಅಂತಿದ್ರು. ಅಂಬರೀಷ್ ಅವರ ಸಾವಿನ ಸುದ್ದಿ ಕೇಳಿ ರಾಧಿಕಾ ಪಂಡಿತ್ ಅಂತೂ ದಿಗ್ಭ್ರಮೆಯಾಗಿದ್ರು. ನಿಜಕ್ಕೂ ರಾಧಿಕಾ ಪಂಡಿತ್ ಶಾಕ್ ಆಗಿದ್ರು. ಮೊನ್ನೆ ತಾನೇ ನಡೆದ ಒಂದು ರಾಧಿಕಾ ಪಂಡಿತ್ ಅವರ ಸೀಮಂತ ಕಾರ್ಯಕ್ರಮದಲ್ಲಿ ರೆಬೆಲ್ ಸ್ಟಾರ್ ಅಂಬರೀಷ್ ಮತ್ತೆ ಸುಮಲತಾ ಭಾಗವಹಿಸಿ ರಾಧಿಕಾ ಪಂಡಿತ್ ಅವರಿಗೆ ಶುಭ ಹಾರೈಸಿ ಆಶೀರ್ವಾದ ಮಾಡಿದ್ರು. ಅದಾದ ಸ್ವಲ್ಪ ದಿನದಲ್ಲೇ ಅಂಬರೀಷ್ ಅವರು ಇಲ್ಲ ಅಂತಂದ್ರೆ ರಾಧಿಕಾ ಪಂಡಿತ್ ಗೆ ನಿಜಕ್ಕೂ ಶಾಕ್ ಆಗಿದೆ. ಹೇಳಿ ಕೇಳಿ ರಾಧಿಕಾ ಪಂಡಿತ್ ಅವರು ಇದೀಗ ತುಂಬು ಗರ್ಭಿಣಿ, ಅವರು ಎಲ್ಲೂ ಹೊರಗ್ ಬರುವಂತಿಲ್ಲ. ಆದ್ರೆ ಈ ಸಮಯದಲ್ಲಿ ಅಂಬರೀಷ್ ಅವ್ರನ್ನ ಕಾಣೋಕೆ ರಾಧಿಕಾ ಪಂಡಿತ್ ಹಾತೊರೆತಿದ್ರು. ಆದ್ರೆ ಅಂಬರೀಷ್ ಅವ್ರನ್ನ ಈಗ ರಾಧಿಕಾ ಪಂಡಿತ್ ಬಂದು ನೋಡೋಕೆ ಸಾಧ್ಯವಾಗದ ಕಾರಣ ರಾಧಿಕಾ ಪಂಡಿತ್ ಅವ್ರಿಗೆ ಯಶ್ ಅವರು ವಿಡಿಯೋ ಕಾಲ್ ಮಾಡಿ ಅಂಬರೀಷ್ ಅವ್ರನ್ನ ತೋರಿಸಿದ್ದಾರೆ. ಇದು ಗೊತ್ತಿಲ್ಲದೆ ತುಂಬಾ ಜನ ಯಶ್ ಅವರು ಹೀಗ್ ಮಾಡಬಾರ್ದಿತ್ತು, ಯಶ್ ಮಾಡಿದ್ದು ತಪ್ಪು, ಅಂಬಿ ಪಾರ್ಥಿವ ಶರೀರದ ವಿಡಿಯೋ ಮಾಡಿದ್ದಾರೆ, ಫೋಟೋ ತೆಗೆದಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ ಬಾಯಿಗೆ ಬಂದಂಗ್ ಮಾತಾಡಿದ್ರು. ಈಗ ಇದಕ್ಕೆ ಕಾರಣವನ್ನ ನೀವ್ ತಿಳ್ಕೊಂಡ್ರಿ ಅಲ್ವಾ? ಯಶ್ ಬಗ್ಗೆ ನೀವೇನ್ ಹೇಳ್ತೀರಾ? ಈಗ್ಲೂ ಕೂಡ ಯಶ್ ಮಾಡಿದ್ದು ತಪ್ಪು ಅನ್ಸತ್ತಾ? ನಿಮ್ಮ ಒಪಿನಿಯನ್ ಕಮೆಂಟ್ ಏನು ಅನ್ನೋದನ್ನ ನಮಗ್ ತಿಳಿಸಿ.